ಒಂದು ಮಾತು ಹೇಳಲ್ಲ, ನೀವಿಷ್ಟು ಪ್ರಶ್ನೆ ಹಾಕಿದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ವಿಜಯೇಂದ್ರ ಅಧ್ಯಕ್ಷರಾದ್ಮೇಲೆ, ಚಕ್ರವರ್ತಿ ವಿರೋಧ ಪಕ್ಷದ ನಾಯಕರಾದ್ಮೇಲೆ, ಅವರ ಸಭೆಯಿಂದ ಎಷ್ಟು ಜನ ಪ್ರಮುಖ ನಾಯಕರುಗಳು ಇದ್ದ ಆಚೆ ಹೋದ್ರು? ಯಾಕೆ ಈ ಪ್ರಶ್ನೆ ಎದ್ದು ಹೇಳ್ತಾ ಇಲ್ಲ? ಸಣ್ಣದಾಗೆ ಕೇಳಿ ಕೇಳಿ, ನಾನು ಈ ವಿಚಾರದಲ್ಲಿ ನಿಮಗೆ ವಿರೋಧನೇ. ಯಾಕೆ ಹೇಳ್ತೀನಿ ಅಂದರೆ, ಸೌಜನ್ಯದಿಂದ ನಾನು ಹೇಳ್ತಿರೋ ಮಾತು, ಅವ್ರ ಮನೆಯಲ್ಲಿ ಹೆಗಡಾಗ ಸತ್ ಬಿದ್ದಿದ್ದೀವಿ, ನಮ್ಮ ಮನೆಯಲ್ಲಿ ನೊಣ ಕೂತ್ಕೋತಾ ಇದೆ. ಯಾಕೆ ನೀವು ಮಾತಾಡ್ತೀರಿ? ಆರು ತಿಂಗಳಾಗಿತ್ತು, ಅಧ್ಯಕ್ಷನೂ ಮಾಡೋಕ್ಕಾಗಿಲ್ಲ, ವಿರೋಧ ಪಕ್ಷದ ನಾಯಕನೂ ಆಗಲಿಲ್ಲ. ಈ ಕೇಳಿ, ಈಗ ಅಸೆಂಬ್ಲಿ ಬರ್ತಾ ಇದೆ, ಯಾವ ಕಾರಣಕ್ಕೂ ಕಾಂಗ್ರೆಸ್ ಇಕ್ಕಟ್ಟಲ್ಲೂ ಇಲ್ಲ, ಮತ್ತು ಮತ್ತೊಂದು ಇಲ್ಲ. 136+2 138 ಇರ್ತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ, ಸರ್ಕಾರ ಕೆಡುತ್ತೀನಿ ಅಂತ ಹೇಳ್ತಾರೆ. ನಿಜವ ಆಯ್ತದ? ಒಂದು ಪಂಚಾಯತಿ ಅಧ್ಯಕ್ಷನ ಇಳಿಸೋಕ್ಕಾಗಲ್ಲ ಇವತ್ತು. ಇದೇ ವಿಚಾರ ಇವಾಗ JDSನಲ್ಲಿ ರಾಜ್ಯವ್ಯಾಪಿ ಪಕ್ಷನ, ಅದು ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಮಂತ್ರಿಗಳ ಪಕ್ಷ, ಅದು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಪಕ್ಷ, ಅದು ಆ ಪಕ್ಷ ಎಷ್ಟು ಜಿಲ್ಲೆಗೆ ಸೀಮಿತವಾಗಿದೆ ಅಂತಂದ್ಬಿಟ್ಟು ನಾನು ಪ್ರಶ್ನೆ ಕೇಳಲ್ಲ? ಆದರೆ ಇಡೀ ರಾಜ್ಯದಲ್ಲಿ ಅವ್ರದ್ದು ಏನು ಪ್ರಭಾವ ಇದೆ ಅಂತಂದ್ಬಿಟ್ಟು ನಾನು ಕೇಳಲ್ಲ? ಅದು ಅವರವರ ಪಕ್ಷ ಮತ್ತು ಆಂತರಿಕ ವಿಚಾರಕ್ಕೆ ನಾವಿರಬೇಕು. ಇಲ್ಲಿ ಇಲ್ಲಿ ಬಹಿರಂಗವಾಗಿ ಹೇಳಿದೆ. ಈಗ ನಾನು ಹೇಳ್ತೀನಿ, ನಮ್ಮ ಜಿಲ್ಲೆಗೂ ನಾಳೆ ಮುಖ್ಯಮಂತ್ರಿ ಬೇಕು ಅಂತ ಕೇಳ್ತೀನಿ. ಹಾಗಂದ್ಬಿಟ್ರೆ ನಾನು ಹೇಳ್ದ ಆಗುತ್ತಾ? ಹೈಕಮಾಂಡ್ ಅಲ್ಟಿಮೇಟ್. ನಮ್ಮ ಕಾಂಗ್ರೆಸ್ನ ಇತಿಹಾಸ ನೋಡಿ, ಯಾವತ್ತಿದ್ರು ಇಂಡಿವಿಜುವಾಲಿಟಿಗೆ ಎಲ್ಲೂ ಬೆಳೆ ಕೊಟ್ಟಿಲ್ಲ. ಕೆಲವೊಂದು ಸಮಯ ನೋಡ್ರಿ, ಎತ್ನಾಳು ದಿನ ಬೆಳಗಾದ್ರೆ ಯಡಿಯೂರಪ್ಪನ ಬೈತಿದ್ರು. ಕೇಳಿ, ಎತ್ನಾಳು ದಿನ ಬೆಳಗಾದ್ರೆ ಯಡಿಯೂರಪ್ಪನ ಬೈತಿದ್ರು, ಅದು ಸರ್ಕಾರದಲ್ಲೇ ಎತ್ಕೊಂಡು ಬೈತಿದ್ರು. ನಮ್ಮಲ್ಲಿ ಆ ಥರ ಇಲ್ಲ, ಬೈಕೇ ಇಡ್ತಾ ಇದಾರೆ, ಇಂಥವ್ರು ಬೇಕು ಅಂತ. ಈ ಕೆಲವ್ರಿಗೆ ಏನಾಗ್ತಾ ಇದೆ, ಯಾರೋ ಪ್ರಚೋದನೆ ಮಾಡಿದ ತಕ್ಷಣ, ಈಗ ನೀವು ನನಗೆ ಕೇಳ್ತೀರಿ, ನಾನು ಸ್ವಲ್ಪ ಅನುಭವಿ, ನೀವು ಎಷ್ಟೇ ಕೇಳಿದ್ರು ನಾ ಏನು ನಿಮಗೆ ನಿಮ್ಮ ಉತ್ತರ ಸಿಕ್ಕಲ್ಲ. ಅದನ್ನ ಹತ್ರ ನಮಗೆ ಪ್ರಾಮಾಣಿಕವಾದ ಕಾಂಗ್ರೆಸ್ ಉತ್ತರನೇ ನಿಮಗೆ ಕೊಡೋದು. ಅದ್ರ ಮಧ್ಯದಲ್ಲಿ ಏನಂತಾರೆ, ನಿಮಗೂ ಗೊತ್ತು, ಯಾರನ್ನ ಕೆಣಕರೆ ಹಳ್ಳಕ್ಕೆ ಬಿಡ್ತಾರೆ ಅಂತ ಅವ್ರನ್ನ ಕೆಣಕ್ ಬಿಡ್ತಿದ್ರಿ, ಅಂಥ ಟೈಮ್ ಹಿಡ್ಕೋತಿದ್ರು. ಸಹಜವಾಗಿ ಕೆಲವೊಂದು ಈ ರಾಜಕೀಯದ ಅನುಭವ, ಆಡಳಿತದ ಅನುಭವನೇ ಬೇರೆ, ಈ ರಾಜಕೀಯ ಪಕ್ಷದ ರಾಜಕೀಯದ ಅನುಭವ ಇದೆಯಲ್ಲ, ಅದು ಕೆಲವ್ರಿಗೆ ಸ್ವಲ್ಪ ಅಷ್ಟೊಂದು ಅನುಭವ ಇದೆ. ಅವ್ರಗಳಿಂದ ಈ ಥರ ಆಗಿದ್ದಾಗೆ ಅವ್ರು ಯಾರೋ ಅವ್ರ ಜಿಲ್ಲಾ ಲೀಡರ್ ಇರ್ತಾರೆ, ಅವ್ರಾಗಬೇಕು ಇವ್ರಾಗಬೇಕು ಅಂತ ಕೇಳ್ತಾರೆ, ಅದರಲ್ಲೇನು ತಪ್ಪೇನಲ್ಲ. ಆದರೆ ನಾನು ಅವ್ರಿಗೂ ಸೇರ್ತಂತೆ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಾನೇ ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಶಿಸ್ತುಬದ್ಧ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ಮೊದಲು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಯಾರಿಗೂ ಯೋಗ್ಯತೆ ಇಲ್ಲ, ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್. ಚೀಫ್ ಮಿನಿಸ್ಟರ್ ಆಯ್ಕೆ ಬಗ್ಗೆ, ಚೀಫ್ ಮಿನಿಸ್ಟರ್ ಬದಲಾವಣೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ಯಾರಿಗೂ ಹಕ್ಕು ಕೊಟ್ಟಿಲ್ಲ. ದಟ್ ಈಸ್ ಓನ್ಲಿ ಹೈಕಮಾಂಡ್. ನನ್ನ ಸ್ಟೇಟ್ಮೆಂಟ್ನ ಬೇಕಾದ್ರೆ ಖಾರವಾಗಿ ಹಾಕಿ ಚಿಂತೆ ಇಲ್ಲ. ರಾಷ್ಟ್ರದಲ್ಲಿರ್ತಕ್ಕಂಥ ನಮ್ಮ AICC ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆ ಬಿಟ್ಟು ವಿಚಾರ ಇದೆ.